ಹಾಯ್ ಗೆಳೆಯರೇ, ಬರ್ರಿ ಎಲ್ಲರೂ ಕಡೆ ಕಾಯ್ತೀನಿ ನೋಡ್ರಿ. ಇಲ್ಲೇ ಒಂದು ರೈತರು ಹೊಲದಾಗ ಕಡಲೆ ಕಾಯ್ತು, ಬೈಬೇರಿ ಕುರ್ಬೋಡ್ರಿ ಅಂದರು. ಒಂದು ಎರಡು ಕೊಟ್ಟಾರಣ, ಒಂದು ಕುಯ್ಯಾಕತ್ತೀವಿ, ಒಂದು ಹಂಗೆ ಇಟ್ಟಿವಿನ. ಬರ್ರಿ ಎಲ್ಲರೂ ಕಡಲೆ ಕಾಯ್ತೀನಿ ನೋಡ್ರಿ. ಹಿಂಗೈತಣ, ಕೊಯ್ಯಾಕು ಚಾಕು ಸರಿಗಿಲ್ಲ, ಇಷ್ಟ ಐತೆ ಮಂಡು ಚಾಕು, ಆ ಥರಲ್ಲೇನ ಕೊಯ್ಯಾಕತ್ತೀವಿ ನೋಡ್ರಣ. ಎಷ್ಟು ಕೆಂಪೈತಿ ಕಡಂಗ್ಲಿಕಾಯಿ, ಬಿಸಿಲಾಗ ತಂಪ. ಬರ್ರಿ ಎಲ್ಲಾರು ತಿನ್ನೋಣ್ರಿ. ಯಾಕಪ್ಪ ಅಂತ ಕೇಳಿದ್ರೆ, ಎಲ್ಲರ ಅಂಗಡ್ಯಾಗ ಹೋಗಿ ತರ್ಬೇಕಂದ್ರೆ ಊರು ದೂರದವು, ಏನರ ತಿನ್ನಾಕ ಇದೆ. ಕಡಂಗ್ಲಿಕಾಯಪ್ಪ ಅಂದ್ರೆ ನಮಗೆಲ್ಲ ಇದೆ ಪಂಚ ಪ್ರಾಣ ಆಗೈತಿ. ಇವತ್ತು ಮಧ್ಯಾಹ್ನ ಊಟ ಭೀ ತಂದಿಲ್ಲ, ಇವೇ ಕಡಂಗ್ಲಿಕಾಯಿ ತಿಂದು ಹೊಟ್ಟೆ ತುಂಬಿಸ್ಕೋಬೇಕೆಂದು. ಒಯ್ಬೇಕಾದ್ರೆ ನೆಟ್ಟಕ್ಕೆ ಚಾಕು ಒಂದಿಲ್ಲ ಆಗೈತ್ರಿ. ಅದಕ್ಕೆ ಗೆಳೆಯರೇ ಎಲ್ಲ ತೆಗೆದು ಕಡಂಗ್ಲಿಕಾಯಿ ಚೊಚ್ಚಿಟ್ಟೀವಿ, ಏನಪ್ಪ ತಿನ್ನೋದಂತ ಬಾಕಿ ಉಳ್ದೈತಿ. ಬೇರೆ ಎಲ್ಲಾರು ತಿನ್ನೋಣ್ರಿ ಗೆಳೆಯರೇ. ಬೇರೆ ಗೆಳೆಯರೇ ತಿನ್ನೋಣ್ರಿ ಕಡಂಗ್ಲಿಕಾಯಿ. ಕಡಂಗ್ಲಿಕಾಯಿ ತಿನ್ನುವಂಥ ರುಚಿನೇ ಬೇರೆಣ. ಏನು ಮಾಡ್ತೇಣ, ಊರಾಗ ಹೋಗಿ ಏನರ ತಿನ್ನಾಕ ತರ್ಬೇಕಂದ್ರೆ ಊರು ದೂರ ಐತಿ. ರೈತ ಕಡೆ ಒಂದು ಹಣ್ಣು ಕೇಳಿದ್ವ, ವೈರಪ್ಪ ಅಂತಂದರು, ಅದನ್ನ ತೊಗೊಂಬಂದು ತಿನ್ನಾಕತ್ತೇವಣ್ಣ. ಪುಣ್ಯ ಹತ್ತಲಿಪ್ಪ ಅವ್ರಿಗೆ.